ಹಾಸನ ಮಧ್ಯದಲ್ಲಿ ಹೋಗ್ತೇನೆ, ಹಾಸನಕ್ಕೆ ಭೇಟಿ ಕೊಡೋದೇನಿಲ್ಲ, ಅದೇ ರೂಟಲ್ಲೇ ಹೋಗ್ಬೇಕಲ್ಲ. ಇಲ್ಲ ಇಲ್ಲ, ನಾನು ಯಾವುದು ಕಾರ್ಯಕರ್ತ ಸಭೆ ಇಟ್ಟಿಲ್ಲ. ಯಾಕೆಂದ್ರೆ ನೆನೆ ನೀವು ಹೇಳಿದಲ್ಲ ರಾತ್ರಿ ರದ್ದಾಗಿದೆ ಅಂತೇಳಿ. ನಾನು ಮೊದಲು ಹಾಸನದ ಸಮಾನ ಮನಸ್ಕರನ ಇವತ್ತು ಪಕ್ಷದ ಕಚೇರಿಗೆ ಬರಲಿಕ್ಕೆ ಹೇಳಿದ್ದೆ. ಸಂಜೆ 6 ಗಂಟೆಗೆ ಸಭೆ ಮಾಡಬೇಕು ಅಂತಕ್ಕಂತ ದೃಷ್ಟಿಯಿಂದ ಮುಕ್ತವಾಗಿ ಚರ್ಚೆ ಮಾಡಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಾಡಿನ ಜನತೆ ಮುಂದೆನೋ ಯಾವುದೇ ರೀತಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಜನತೆಯಲ್ಲಿ ಬೇರೆ ರೀತಿಯ ಭಾವನೆಗಳಿಗೆ ಅವಕಾಶ ಕೊಡದೆ ಒಂದು ಸುಗಮವಾದಂತ ರೀತಿಯಲ್ಲಿ ಯಾಕೆಂದರೆ ನಮ್ಮ ಪಕ್ಷದ ಇಲ್ಲಿಯವರೆಗಿನ ಪಂಚರತ್ನ ರಥಯಾತ್ರೆ ಅಭೂತಪೂರ್ವ ಅಂತ ಯಶಸ್ಸನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲೋ ನಮ್ಮ ಪಕ್ಷದ ಬಗ್ಗೆ ಬೊಟ್ಟು ಮಾಡಿ ತೋರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದ ಇವತ್ತು ನಮಗೆ ಶಕ್ತಿ ಇವತ್ತು ವೃದ್ಧಿಯಾಗಿರ್ತಕ್ಕಂಥದ್ದು ಆ ರೀತಿಯ ಒಂದು ವಾತಾವರಣವನ್ನು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಹಾಸನ ಜಿಲ್ಲೆಯಲ್ಲೂ ಸ್ವಲ್ಪ ಗೊಂದಲ ಏನು ಸೃಷ್ಟಿಯಾಗಿದೆ, ಕಾರ್ಯಕರ್ತರ ಭಾವನೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದ್ದಂಥದ್ದು. ಈಗ ರಾತ್ರಿ ಕೊನೆಯ ಹಂತದಲ್ಲಿ ಸಭೆ ರದ್ದು ಮಾಡಿದ್ದಾರೆ ಅಂತಕ್ಕಂಥ ಮೆಸೇಜ್ ಬಂದಿದೆ, ಅದರಿಂದ ಕ್ಯಾನ್ಸಲ್ ಮಾಡಿದ್ದೇವೆ. ಸರ್, ಮತ್ತೆ ಹಾಸನದಲ್ಲಿ ಸರ್ ಕರೀಗೌಡರು ಹೋದಲ್ಲೆಲ್ಲ ಭವಾನಿ ಅವರೇ ಈ ಸರಿ ಅಭ್ಯರ್ಥಿ ಅಂತ ಹೇಳ್ಕೊಂಡಿರುತ್ತಿದ್ದಾರೆ. ನಾನು ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಲಿ? ಕರೀಗೌಡರು ಒಳ್ಳೇದು ಕೇಳ್ತಾ ಇದ್ದಾರೆ, ಕೆಟ್ಟದ್ದು ಕೇಳ್ತಾ ಇದ್ದಾರೋ ಕಾರ್ಯಕರ್ತರು ಹೇಳ್ಬೇಕಲ್ವಾ? ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದಾರೆ? ಅವರೇನು ಅನುಭವದಲ್ಲೇನು ಕೊರತೆ ಇಲ್ಲ ಅವರಿಗೆ? ಇವತ್ತಿನ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯವರು ಯಾವ ಮಟ್ಟಕ್ಕೆ ಇಂಥ ಒಂದು ಪ್ರಕರಣಗಳನ್ನು ಉಪಯೋಗ ಮಾಡ್ಕೋಬೋದು, ದುರುಪಯೋಗ ಪಡಿಸ್ಕೋಬೋದು, ನಮ್ಮ ಪಕ್ಷಕ್ಕೆ ದೊಡ್ಡ ಮಟ್ಟದ ಆಘಾತ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇದನ್ನೆಲ್ಲ ಬಳಕೆ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಲ್ವೇ? ಕಾರ್ಯಕರ್ತರುಗಳು ಕೂತು ಚರ್ಚೆ ಮಾಡಬೇಕು. ನನಗೆ ಕರಿಗೌಡರದು ನನಗೇನು ಸಂಪರ್ಕ ಏನಿಲ್ಲ, ಅವರೇನು ನನ್ನ ಜೊತೆ ಏನು ಸಂಪರ್ಕದಲ್ಲಿಲ್ಲ, ಸಮೀಪದಲ್ಲೂ ಇಲ್ಲ. ಅವರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಎಲ್ಲರನ್ನೂ ಕರೆದಿದ್ದು ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ. ಗೊತ್ತಿಲ್ಲ, ಅದು ರಾಷ್ಟ್ರೀಯ ಅಧ್ಯಕ್ಷ ಕರೀತಾರೆ. ಇಲ್ಲ, ನಾನೇನು ಮಾತಾಡಿದೆ, ಯಾಕೆಂದರೆ ಅವರ ನನಗೆ ಅವರ ಆರೋಗ್ಯ ಮುಖ್ಯ. ನಾನು ಹಾಸನದ ವಿಷಯವನ್ನು ವಾತಾವರಣ ನಿರ್ಮಾಣ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದು ಬೇರೆಯವರಲ್ಲಿ ಅವರ ಆರೋಗ್ಯಕ್ಕಿಂತ ಅವರಿಗೆ ಬೇರೆ ರೀತಿಯಲ್ಲೇ ಅವರ ಒಂದು ಭಾವನೆಗಳೇ ಮುಖ್ಯ ಆಗೋದಾದರೆ ನಾನು ಹಿಡ್ಕೊಳ್ಳಿಕ್ಕಾಗಲ್ಲ. ಹಾಸನದಲ್ಲಿ ನಡೀತಿರುವಂತಹ ಗೊಂದಲ ಸರ್, ರಾಜ್ಯದಲ್ಲಿ ಏನು ಗೊಂದಲ ಆಗಲ್ಲ, ಬರೀ ಗೊಂದಲ ಕೆಲವರು ಸೃಷ್ಟಿ ಮಾಡಿದ್ದಾರೆ, ಆ ಗೊಂದಲ ನಿವಾರಣೆ ಮಾಡೋ ಶಕ್ತಿ ಇದೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.